ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಾ ಇರತಕ್ಕಂತ ನೌಕರನ ಬೇಡಿಕೆ ಕೂಡ ಈಡೇರತಕ್ಕ ನಮ್ಮ ಹೋರಾಟಗಳು ನಡೆಯತಾನೆ ಇರುತ್ತೆ ಇದಕ್ಕೆ ಅಂತ್ಯ ಇಲ್ಲ ನಮಗೆ 2017 ರಿಂದ ವೇತನ ಪರಿಷ್ಕರಣೆ ಆಗಬೇಕು 7% ಮೊಬೈಲ್ ಮಾರ್ಕೆಟ್ ಶೇರ್ ಇದ್ದಂತ BSNL ದು ಇವತ್ತು 9.8 ಕ್ಕೆ ಇಳಿದಿದೆ ನಮ್ಮ ಕಂಪನಿಗೆ 4G ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ನಮ್ಮ ಮುಖ್ಯ ಡಿಮ್ಯಾಂಡ್ 4G ಕೊಡಿ ಅಂತ ಈ ಹಣವನ್ನ ಮಾಡತಕ್ಕಂತ ದೇಯೋದ್ದೇಶದಿಂದ ಖಾಸಗಿ ಕಂಪನಿಗಳು ತಮ್ಮ ವ್ಯಾಪಾರವನ್ನ ಮಾಡುತ್ತಾರೆ ಆದರೆ BSNL ಸೇವೆ ಅಂತಕಂತ ದೇಯವನ್ನ ಇಟ್ಕೊಂಡು ತನ್ನ ಕೆಲಸವನ್ನ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಇದೆ ಲೀನ್ ಇಸ್ ಸಸ್ಪೆಂಡೆಡ್ ಬಟ್ ನಾಟ್ ಟರ್ಮಿನೇಟೆಡ್ ಎಷ್ಟೋ ಕಡೆ 2G ಯೂಸ್ ಮಾಡ್ತಾ ಇದ್ದಾರೆ ರೈತರು ಅದು ಕೂಡ BSNL ಅಲ್ಲಿ ಇದೆ ಭೂಕಂಪ ಆಗಲಿ ಯಾವುದೇ ಅನಾಹುತಗಳಲ್ಲಿ ಅಲ್ಲೆಲ್ಲ ಕೆಲಸ ಮಾಡಿರೋದು ಕೇವಲ BSNL ಇದು ಡಾಟಾ ಯುಗ ಗ್ರಾಹಕನಿಗೆ ಏನು ಬೇಕೋ ಅದನ್ನ ನಾವು ಕೊಡಬೇಕು ನಾವು ಕೊಟ್ಟಿದ್ದನ್ನ ಗ್ರಾಹಕ ತಗೊಳ್ಳತಕ್ಕಂತ ಯಾವುದೇ ಮಾರ್ಕೆಟ್ ಇಲ್ಲ ಕೇಂದ್ರ ಸರ್ಕಾರದ ನೌಕರರಿಗೆ ಏನು ಸಿಗಬೇಕು ಸವಲತ್ತು ಅದು ನಮಗೂ ಕೂಡ ಸಿಗಬೇಕು ಗ್ರಾಹಕರಿಗೆ ಏನು ಬೇಕೋ ಅದು 4G 5G ಅದು ನಮಗೆ ಕೊಡಿ ಅಂತಕ್ಕಂತ ಬೇಡಿಕೆ ಆದರೂ ಬಲವಂತವಾಗಿ ನಮ್ಮನ್ನ BSNL ಕಂಪನಿಗೆ ಈ ಸರ್ಕಾರವನ್ನು ನಮ್ಮ ಬಲ ತಳ್ತಾರೆ 7/7/2023 ಕ್ಕೆ ಡೆಲ್ಲಿ ಚಲೋ ಹೋಗ್ತೀವಿ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ BSNL ನ ಅಧಿಕಾರಿ ಏತರ ಸಂಘಟನೆ ಮತ್ತು ಸಂಘಗಳ ಜಂಟಿ ವೇದಿಕೆ ಇವತ್ತು ರಾಷ್ಟ್ರವ್ಯಾಪಿ ಒಂದು ಮನವಿ ಪತ್ರವನ್ನು ರಾಜ್ಯಪಾಲರಿಗೆ ಸಲ್ಲಿಸತಕ್ಕಂತ ಕಾರ್ಯಕ್ರಮ ಬೇಡಿಕೆ ಬಹಳ ಸ್ಪಷ್ಟವಾಗಿದೆ 2009 ರಿಂದ BSNL ಕಂಪನಿ ಸರ್ಕಾರದ ನೀತಿಗಳ ಪರಿಣಾಮವಾಗಿ ನಷ್ಟವನ್ನು ಅನುಭವಿಸುತ್ತಾ ಬಂದಿದೆ ಇವತ್ತು ಕೂಡ 2019 ರಲ್ಲಿ ಏನು ನಮಗೆ ಪುನಶ್ಚೇತನ ಪ್ಯಾಕೇಜ್ ನ ಅನೌನ್ಸ್ ಮಾಡಿದ್ರು 69000 ಕೋಟಿ ತದನಂತರ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ ಅಲ್ಲಿ ಏನು 43000 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರು ತೀರಾ ಇತ್ತೀಚೆಗೆ ಕಳೆದ ವರ್ಷ ಪ್ರಧಾನಿಗಳು ಆಗಸ್ಟ್ 27ನೇ ತಾರೀಕು 1,64,000 ಕೋಟಿ ಪ್ಯಾಕೇಜ್ ನ ಕೊಟ್ಟರು ಈ ಪ್ಯಾಕೇಜ್ ಗಳು ಕೇವಲ ಘೋಷಣೆಯಾಗಿ ಉಳಿದಿದೆ ಮೊನ್ನೆ ಕೂಡ 89000 ಕೋಟಿ ರೂಪಾಯಿ ಪ್ಯಾಕೇಜ್ ಸಂಪುಟ ಸಮ್ಮತಿ ಕೊಟ್ಟಿದೆ ಬಹಳ ಮುಖ್ಯವಾಗಿ ನಮಗೆ ಈ ಟೆಲಿಕಾಂ ಕ್ಷೇತ್ರದಲ್ಲಿ ಉಳಿಬೇಕು ಅಂದ್ರೆ BSNL ಗೆ ಇವಾಗ ಇರತಕ್ಕಂತ ತಂತ್ರಜ್ಞಾನ ಅಪ್ಗ್ರೇಡ್ ಆಗಬೇಕಾಗಿದೆ ಅಂದ್ರೆ ನಾವು ಇವಾಗ ಏನು 2G 3G ನಲ್ಲಿ ಇದೀವಿ ಇದು ಡಾಟಾ ಯುಗ ಪ್ರತಿಯೊಬ್ಬ ಮನುಷ್ಯನಿಗೂ 4G 5G ಅವಶ್ಯಕತೆ ಇರತಕ್ಕಂತ ನಿಟ್ಟಿನಲ್ಲಿ ನಾವು ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೀವಿ ಇದರ ಮಹತ್ವವನ್ನು ಅರ್ಥ ಕೂಡ ನಾವು ಈಗಾಗಲೇ ಬಹಳಷ್ಟು ಸಂಯುಕ್ತವಾಗಿ ಪ್ರತ್ಯೇಕವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಜನಗಳ ಕಣ್ಣಲ್ಲಿ BSNL ಗೆ 2,76,000 ಕೋಟಿ ಪ್ಯಾಕೇಜ್ ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಪುನಶ್ಚೇತನಕ್ಕೆ ಆದರೆ ಇವರು ಪುನಶ್ಚೇತನ ಆಗಿಲ್ಲ ಅಂತಕಂತ ಅಭಿಪ್ರಾಯ ಒಟ್ಟಾರೆಯಾಗಿ ಮೂಡಿದೆ ಇಂತ ಸಂದರ್ಭದಲ್ಲಿ ನಾವು ನಮ್ಮ ಮಾಧ್ಯಮಗಳ ಮುಖಾಂತರ ಈ ದೇಶದ ಜನತೆಗೆ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡುತ್ತೇವೆ ಏನು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಒಂದು ಅಂಶವನ್ನು 1999 ಟೆಲಿಕಾಂ ಪಾಲಿಸಿಯಲ್ಲಿ ಇಟ್ಕೊಂಡು ಖಾಸಗಿ ಕಂಪನಿಗೆ ಕೂಡ ಸೇವೆ ಕೊಡಕ್ಕೆ ಪ್ರಾರಂಭ ಮಾಡಿದ್ರು ಇವತ್ತು ಪ್ರಾರಂಭ ದಿನಗಳಲ್ಲಿ 37% ಮೊಬೈಲ್ ಮಾರ್ಕೆಟ್ ಶೇರ್ ಇದ್ದಂತ BSNL ದು ಇವತ್ತು 9.8 ಕ್ಕೆ ಇಳಿದಿದೆ ಇದಕ್ಕೆ ಒಂದೇ ಕಾರಣ ಸರ್ಕಾರದ ನೀತಿಗಳು 2007 ರಲ್ಲಿ ನಮಗೆ ಏನು ಉಪಕರಣಗಳು ಸಲಕರಣೆಗಳು ಬೇಕಾಗಿತ್ತು ಅದು ಬಂದಾಯಿತು ತೀರಾ ಹೋರಾಟಗಳನ್ನು ಮಾಡಿದ ಮೇಲೆ 2012 ರಿಂದ ಉಪಕರಣಗಳು ಬರ್ತಾ ಇದೆ ಆದರೆ ಮಾರ್ಕೆಟ್ ಶೇರ್ ಇವತ್ತಿನ ದಿವಸ ಬಹಳ ಶೋಚನೀಯ ಸ್ಥಿತಿಯಲ್ಲಿದೆ BSNL ನ ಮೊಬೈಲ್ ಮಾರ್ಕೆಟ್ ಶೇರು 9.8 ಇದೆ ಅಂದ್ರೆ 100 ಮೊಬೈಲ್ ಇದ್ದರೆ ಅದರಲ್ಲಿ 9 ಕನೆಕ್ಷನ್ ಮಾತ್ರನೇ BSNL ಇದೆ 91 ಕನೆಕ್ಷನ್ ಖಾಸಗಿ ಕಂಪನಿ ಇದೆ ಹೀಗಾಗಿ ಈ ಪುನಶ್ಚೇತನ ಪ್ಯಾಕೇಜ್ ಗಳು ಏನು ಘೋಷಣೆ ಆಗಿದೆ ಇದು ನಿಜವಾಗಲೂ ಪುನಶ್ಚೇತನಕ್ಕೆ ಅಥವಾ ಬರಿ ಘೋಷಣೆ ಆಗಿ ಉಳಿದಿದೆ ಅಂತಕಂತದ್ದು ನಮ್ಮ ಪ್ರತಿಯೊಬ್ಬ ಎಂಪ್ಲಾಯಿ ಮನಸ್ಸಲ್ಲಿದೆ ಇದು ಸಮಾಜಕ್ಕೂ ಗೊತ್ತಾಗಬೇಕು ಹೀಗಾಗಿ ನಾವು ಇವತ್ತಿನ ದಿವಸ ನಮ್ಮ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಬಹಳ ಶೋಚನೀಯ ಸಂಗತಿ ಈಗ ಮೊನ್ನೆ ಫೆಬ್ರವರಿ ನಡೆದಂತ ಮೀಟಿಂಗ್ ಅಲ್ಲಿ ನಮ್ಮ CMD ಹೇಳ್ತಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಇನ್ನು 18 ತಿಂಗಳಾಗುತ್ತೆ BSNL ತನ್ನ ಸೇವೆಯನ್ನು 4G ಪ್ರಾರಂಭ ಮಾಡೋದಕ್ಕೆ ಅಂತ ಆದರೆ ಒಂದು ಅಂಶವನ್ನು ನಾವು ಬಹಳ ತೀವ್ರವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಕಳೆದ ವರ್ಷನೇ ಒಂದೇ ಒಂದು ವರ್ಷದಲ್ಲಿ BSNL ತನ್ನ 75 ಲಕ್ಷ ಕನೆಕ್ಷನ್ ಕಳ್ಕೊಂಡಿದೆ ಇನ್ನು ಅದಕ್ಕೆ ಆಡೆಡ್ ಆಗಿ ಇವತ್ತಿನ ದಿವಸ 1 ಕೋಟಿ ಕನೆಕ್ಷನ್ ಕಳ್ಕೊಂಡಿದೆ ಇಂಥ ಸಂದರ್ಭದಲ್ಲಿ ನಮಗೆ 4G 18 ತಿಂಗಳಾದಮೇಲೆ ಬಂದರೆ ಇನ್ನೆಷ್ಟು ಕೋಟಿ ಉಳಿದಿರತಕ್ಕಂಥ 9 ಕೋಟಿನಲ್ಲಿ ಎಷ್ಟು ಕೋಟಿ ಜನ ಖಾಸಗಿ ಕಂಪ್ನಿಗೆ ಹೋಗ್ತಾರೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆಯಾಗಿ ಉಳಿದಿದೆ ಅತಿ ಶೀಘ್ರದಲ್ಲಿ BSNL ಗೆ
ಸೇವೆಯನ್ನು ಪ್ರಾರಂಭ ಮಾಡಬೇಕು. ಮನೆ ಮಂತ್ರಿಗಳು ಹೇಳಿದ್ದಾರೆ 1 ಲಕ್ಷ ಟವರ್ಗೆ ನಾವು 23495 ಕೋಟಿ ಕೊಟ್ಟು ಟೆಂಡರ್ ನ ಫ್ಲೋಟ್ ಮಾಡಿದ್ದಾರೆ ಅಂತ. ಆದರೆ ಈಗ ಇರತಕ್ಕಂತ 60000 ಟವರ್ ಏನಿದೆ ನಮ್ಮಲ್ಲಿ ಅದನ್ನ ಕೇವಲ 9000 ಕೋಟಿ ಖರ್ಚು ಮಾಡಿ ಅಪ್ಗ್ರೇಡ್ ಮಾಡಿ 4G ಸೇವೆಯನ್ನು ನಾವು ಈ ದೇಶದ ಜನತೆಗೆ ಕೊಡಬಹುದು. ಆದರೆ ಸರ್ಕಾರ ಅದನ್ನ ಬಿಡ್ತು. आत्मनिर्भर भारत मेक इन इंडिया अंत हेळि ई भारतदल्ले तयारागतक्कंत एक्विप्मेंट नीवु यूज माडि 4G टेक्नालजीन जनक्के कोडबेकु अंत हेळ्ता इद्दारे. आदरे इदिन्नु प्रारंभिक हंतदल्लिदे. TCS अंतकंत कंपनी तेजस् नेट्वर्क अंतकंत हार्डवेर सप्लायर जोते मत्ते DOT जोते ITI जोते सेरिकोंडु इवत्तिन दिवस नमगे ಈ ಒಂದು ಸೇವೆ 18 ತಿಂಗಳಲ್ಲೇ ಬರುತ್ತಾ ಅಥವಾ ಇನ್ನು 5 ವರ್ಷ ಆಗುತ್ತಾ ಅಂತಕಂತದ್ದು ಪ್ರಶ್ನೆ ಆಗಿಬಿಡುತ್ತಿದೆ. ನಮ್ಮ ಒಟ್ಟಾರೆ ಬೇಡಿಕೆ ಕೇವಲ ನಮ್ಮ ವೇತನ ಪರಿಷ್ಕರಣೆ ಅಥವಾ ನಮ್ಮ ಪದೋನ್ನತಿ ನೀತಿ ಈ ತರದಲ್ಲ. ನಮಗೆ ಈ ಕಂಪನಿ ಟೆಲಿಕಾಂ ಕ್ಷೇತ್ರದಲ್ಲಿ ಉಳಿಬೇಕು ಮತ್ತೆ ಸ್ಪರ್ಧಾತ್ಮಕ ಕ್ಷೇತ್ರವಾಗಿ ಕೆಲಸ ಮಾಡಬೇಕು. ಆದರೆ ಇಲ್ಲಿ ಅದು ಮಿಸ್ ಆಗ್ತಾ ಇದೆ. ಕೇವಲ ಖಾಸಗಿ ಕಂಪನಿಗಳಿಗೆ ಹೆಚ್ಚಿನ ಮಣೆಯನ್ನು ಹಾಕತಕ್ಕಂತ ಕೆಲಸ ನಡೆಯತಾ ಇದೆ. ಇದು ಕೇವಲ ಈ ಸರ್ಕಾರದಲ್ಲ 2000 ಇಸ್ವಿ BSNL ಪ್ರಾರಂಭ ಆದ ದಿನದಿಂದ ಹಿಡಿದು ಇವತ್ತನಕ ಬಂದಂತ ಸರ್ಕಾರಗಳು ಎಲ್ಲವೂ BSNL ವಿರೋಧಿ ನೀತಿಗಳನ್ನು ಅನುಸರಿಸಿವೆ. ಹಾಗಾಗಿ ಇವತ್ತಿನ ದಿನ ನಾವು ಸರ್ಕಾರದ ಗಮನವನ್ನು ಸೆಳೆಯಬೇಕಾಗಿದೆ. ಹೋರಾಟಗಳ ಮುಖಾಂತರ ಗಮನ ಸೆಳೆಯಬೇಕಾಗಿದೆ. ಜೊತೆಗೆ ಸಾಮಾನ್ಯ ಜನರಿಗೆ ಕೂಡ BSNL ಗೆ ಆಗಿರತಕ್ಕಂತ ಅನ್ಯಾಯವನ್ನು ನಾವು ವಿವರಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿನ ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೀವಿ. ಟವರ್ಗಳ ವಿಷಯಕ್ಕೆ ಬಂದ್ರೆ ಒಟ್ಟಾರೆ ದೇಶದಲ್ಲಿ 2 ಲಕ್ಷ ಟವರ್ಗಳಿವೆ. ಖಾಸಗಿ ಕಂಪನಿ ಎಲ್ಲರದು ಸೇರಿದ್ರೆ ಅದರಲ್ಲಿ ನಮ್ಮ ಮಾರ್ಕೆಟ್ ಶೇರ್ ಬಂದು 8% ಇದೆ. ಹಾಗಾಗಿ ಈ 8% ಟವರ್ನ ಇಟ್ಕೊಂಡು ನಾವು 4G ಸೇವೆ ಕೊಡಲಿಕ್ಕೆ ಆಗಲ್ಲ. ಮುಂದಿನ ದಿನಗಳಲ್ಲಿ 5G ಬಂದ್ರೆ ಇನ್ನು ಹೆಚ್ಚಿನ ಟವರ್ಗಳು ಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ತಾನು ಕೊಟ್ಟಂತ ಪ್ಯಾಕೇಜ್ ನಿಜವಾದ ಅರ್ಥವನ್ನು ಹೊಂದಬೇಕು ಅಂದ್ರೆ ಅತಿ ಶೀಘ್ರದಲ್ಲಿ BSNL ತನ್ನ 4G ಅದೇ 4G ಇನ್ 18 ತಿಂಗಳು ಆದಮೇಲೆ BSNL ಪ್ರಾರಂಭ ಮಾಡುತ್ತೆ ಅಂದ್ರೆ ಖಾಸಗಿ ಕಂಪನಿಗಳು ಅಷ್ಟೊತ್ತಿಗೆ 5G ಗೆ ಹೋಗಿರ್ತಾರೆ. ಹೀಗಾಗಿ ನಾವು ಯಾವಾಗಲೂ 1G ಹಿಂದೇನೇ ಇರ್ತೀವಿ. ಅದಾಗಬಾರದು. ನಮಗೂ ಕೂಡ ಸಮಾನ ಅವಕಾಶ ಕೊಟ್ಟು ಈ ದೇಶದ ಸೇವೆ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಗ್ರಾಹಕರಿಗೆ ಸೇವೆ ಮಾಡಿದೀವಿ, ಇನ್ನು ಮುಂದಕ್ಕೂ ಮಾಡ್ತೀವಿ. ಸೋ ಸಮಾನ ಅವಕಾಶವನ್ನು ಕಲ್ಪಿಸಿಕೊಡತಕ್ಕಂತ ನಿಟ್ಟಿನಲ್ಲಿ ಸರ್ಕಾರ ಇವತ್ತೇನು ಬರಿ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದೆ, ಅದನ್ನು ಅನುಷ್ಠಾನ ಮಾಡತಕ್ಕಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು. ಯಾವತ್ತೂ ಏನು ನಾವು 360000 ಜನ NDOT ಇಂದ BSNL ಬಂದು ಇವತ್ತು ನಾವು ಕೇವಲ 60000 ಜನ ಇದ್ದೀವಿ. ಹಾಗಾಗಿ ಈ 60000 ಜನನು ಇವತ್ತಿನ ಈ ಕಂಪನಿ ಪ್ರಗತಿಗೆ ದುಡಿತಕ್ಕಂತ ಸಂಕಲ್ಪವನ್ನು ಮಾಡಿದ್ದಾರೆ. ಅದೇ ರೀತಿ ಸಂಕಲ್ಪವನ್ನು ಸರ್ಕಾರ ಮಾಡಬೇಕಾಗಿದೆ. BSNL ಗೆ ಇವತ್ತಿನ ಅವಶ್ಯಕತೆ ಇರತಕ್ಕಂಥ ತಂತ್ರಜ್ಞಾನ ಕೊಡೋದ್ರ ಮೂಲಕ ಕೇವಲ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಿದ್ರೆ ಮಾತ್ರ ಸಾಲದು. ಅದು ಪೇಪರಲ್ಲಿ ಉಳಿಯುತ್ತೆ, ಅದು ಅನುಷ್ಠಾನ ಆದಾಗ ಮಾತ್ರನೇ ನಿಜವಾದ ಪುನಶ್ಚೇತನ BSNL ಗೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟಗಳು ನಿರಂತರವಾಗಿರುತ್ತೆ, ಒತ್ತಡಗಳು ಕೂಡ ನಿರಂತರವಾಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ದೇಶವ್ಯಾಪ್ತಿ ಎಲ್ಲ ಕಡೆಯೂ ಈ ಒಂದು ಪತ್ರಿಕಾಗೋಷ್ಠಿಯೂ ನಡೀತಾ ಇದೆ. ಜೊತೆಗೆ ರಾಜ್ಯಪಾಲರಿಗೆ ಈ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ನಾವು ನಿಯೋಗ ತೆರಳಿ ರಾಜ್ಯಪಾಲರಿಗೆ ನಮ್ಮ ಮನವಿಯನ್ನು ಸಲ್ಲಿಸ್ತೀವಿ. ಈಗ ಜಂಟಿ ವೇದಿಕೆಯ ಚೇರ್ಮನ್ ಆದಂಥ ಕಾಮ್ರೇಡ್ ಕೆ ಶೇಷಾದ್ರಿ ಅವರು ಕೂಡ ಈ ಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಬೇಕು. ಇದು ಬಹಳ ಸ್ಪಷ್ಟವಾಗಿ ಒಂದು ವಿಷಯವನ್ನು ತಿಳಿಸ್ತಕ್ಕಂಥದ್ದು. ಇದು ಕೇವಲ ಇವತ್ತು ನಮ್ಮನ್ನು ಭೇಟಿ ಮಾಡ್ತಾ ಇಲ್ಲ ಅಂತ ಅಲ್ಲ. 2014 ಇಸ್ವಿನಲ್ಲಿ ಏನು NDA ಸರ್ಕಾರ ಬಂತು ಅವತ್ತಿಂದಾನೇ ಯೂನಿಯನ್ ಅವ್ರನ್ನ ಅಸೋಸಿಯೇಷನ್ನ ಸಂಘಟನೆಗಳನ್ನ ಭೇಟಿ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಏಕಮುಖಿಯ ನಿರ್ಧಾರಗಳನ್ನು ಸರ್ಕಾರ ತಗೋತಾ ಇದೆ. ಅಂದರೆ ನಾನೇ ಮಾಸ್ಟರು, ನಾನೇನು ಡಿಸಿಷನ್ ತಗೋತೀನಿ ಅದಕ್ಕೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಯಾವುದೇ ವ್ಯಾಪಾರಕ್ಕಾಗಲಿ ಒಂದು ಕಂಪನಿಗೆ, ಯಾಕೆಂದರೆ ನಾವು ಸೇವಾ ವಲಯದಿಂದ ಇವತ್ತಿನ ದಿವಸ ಲಾಭ ನಷ್ಟದ ವಲಯಕ್ಕೆ ಬಂದಿದ್ದೀವಿ. ಕಂಪನಿ ಆದಮೇಲೆ ಲಾಭ ನಷ್ಟ ಕೂಡ ಗಣನೀಯ ಪ್ರಮಾಣದಲ್ಲಿ ತನ್ನ ಆದ್ಯತೆಯನ್ನು ಇಟ್ಕೊಂಡಿರುತ್ತೆ. ಮತ್ತು ಇವತ್ತಿನ ಈ ಎಂಪ್ಲಾಯಿಗೆ 7 ವರ್ಷ ಆದರೂ ಕೂಡ ವೇತನ ಪರಿಷ್ಕರಣೆ ಆಗಿಲ್ಲ. ಇದು ಕೂಡ ಆಗಬೇಕಾಗಿದೆ. ಯಾಕೆಂದರೆ ಒಬ್ಬ ಎಂಪ್ಲಾಯಿಯ ಮಾನಸಿಕ ಧೈರ್ಯವನ್ನು ಹಿಗ್ಗಿಸಬೇಕಾದ್ರೆ ಅವನಿಗೆ ನ್ಯಾಯವಾಗಿ ಸಿಗಬೇಕಾಗಿರ್ತಕ್ಕಂಥ ಆರ್ಥಿಕ ಸವಲತ್ತು ಕೂಡ ಸಿಗಬೇಕಾಗಿದೆ. ಹಾಗಾಗಿ ನಷ್ಟವನ್ನು ಮಾಡ್ತಾ ಇರತಕ್ಕಂಥದ್ದು ಕೇವಲ ಸರ್ಕಾರದ ನೀತಿಗಳಿಂದ. ಈ ನಷ್ಟಕ್ಕೂ ನಮ್ಮ ನೌಕರನಿಗೂ ಯಾವುದೇ ಸಂಬಂಧ ಇಲ್ಲ. ಈ ಹೋರಾಟಗಳನ್ನ ಮಾಡ್ತಾ ಇದ್ವಿ. ನಮ್ಮ ಬಹುಶಃ ನಮ್ಮ ಹೋರಾಟಗಳಿಂದಾನೇ ಇವತ್ತಿನ ದಿವಸ 4G ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. 350 MPಗಳಿಗೆ ನಾವು ನಮ್ಮ ಮೆಮೊರಾಂಡಮ್ನ ಕೊಟ್ಟಿದ್ವಿ. ಆ ಪೈಕಿ 50-60 ಲೋಕಸಭಾನಲ್ಲಿ MPಗಳು ಮಾತಾಡಿದ್ದಾರೆ. ಅದರ ಎಫೆಕ್ಟೇ ಇವತ್ತಿನ ದಿವಸ 4G ಕೊಡ್ತೀವಿ ಅಂತ ಇದ್ದಾರೆ. ಆದರೆ ನಮ್ಮ ಡಿಮ್ಯಾಂಡು ಯಾವಾಗ ಕೊಡ್ತೀರಾ, ಎಷ್ಟು ಬೇಕು ಕೊಡ್ತೀರಾ ಅಂತಕ್ಕಂಥ. ಈಗಾಗಲೇ BSNL ಎಲ್ಲ ಗ್ರಾಹಕರು ಸ್ಥಗಿತಗೊಳ್ತಾ ಇದ್ದಾರೆ ಅಂತ
ಅವರೆಲ್ಲ ಒಂದ ಕಡೆ ಗ್ರಾಹಕರು ಇನ್ನು 5G ಬರುತ್ತೆ 4G ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ ಅವರು ಕೂಡ ಸಿಮ್ ಕಾರ್ಡ್ ಯೂಸ್ ಮಾಡ್ಕೊಬಹುದು ಆ ತರ ಏನಲ್ಲ ಗ್ರಾಹಕರಿಗೆ ಏನು ಇರ್ತದೆ ಇವತ್ತಿನ ದಿವಸ ಬಹಳ ಮುಖ್ಯವಾಗಿ ಭಾರತ ದೇಶ ಹಳ್ಳಿಗಳ ದೇಶ ಅಂತಕಂತ ನಾನು ನೋಡಿದೆ ಮತ್ತೆ ಅದು ಕೂಡ ನಿಜ ಈ ಹಳ್ಳಿಗಳಿಗೆ ಸೇವೆ ಇವತ್ತು ಕೂಡ ಕೊಡ್ತಾ ಇರತಕ್ಕಂತದ್ದು BSNL ಮಾತ್ರನೇ कंपनी खासगी कंपनी ऐन देयोद्देश बंद हणवत देयोद्देश खासगी कंपनी तम व्यापार आर BSNL सेवेन ध्येयन इटकू तलसवानवतु रिमोट प्लेससली कॉर्नर्स आफ् दि कंट्री मोबाइल कनेक्शन 3G ने अब BSNL एस्टो कड़े 2G यूज रैतर अदू कूड़ा BSNL इवत नमें ಲಾಭವನ್ನು ಮಾಡಿ ಅಂತಕಂತ ಏನು ಆದೇಶವನ್ನು ಕೊಡ್ತಾರೆ ಸರ್ಕಾರ ಲಾಭ ಮಾಡೋದಕ್ಕೆ ಅನುವು ಮಾಡಿಕೊಡಬೇಕು ಅನುವು ಮಾಡಿಕೊಡೋದು ಅಂದ್ರೆ ಕೇವಲ ಮುಂದುವರೆದ ತಂತ್ರಜ್ಞಾನ ಏನಿದೆ ಹೆಚ್ಚಿನ ತಂತ್ರಜ್ಞಾನ ಏನಿದೆ ಅದನ್ನ ಅನುಷ್ಠಾನ ಮಾಡತಕ್ಕಂತ ಅವಕಾಶವನ್ನು BSNL ಗೆ ಮಾಡಿಕೊಡಬೇಕು ಇನ್ನ ಯಾವದೆ ಪ್ಯಾಕೇಜ್ ನಮಗೇನು ಈ ಪ್ಯಾಕೇಜ್ ಇಲ್ಲಿಗೆ ಸಾಕು ಇನ್ನೇನು ಪ್ಯಾಕೇಜ್ ಬೇಡ ನಮಗೆ ನಮಗೆ ಬೇಕಾಗಿರೋ ಪ್ಯಾಕೇಜ್ 4G ಅಂಡ್ 5G ಈ ಗ್ರಾಹಕರು ಆಟೋಮ್ಯಾಟಿಕ್ ಆಗಿ BSNL ಮೇಲೆ ನಂಬಿಕೆ ಇಟ್ಟಿದ್ದಾರೆ ಪಾರದರ್ಶಕ ಬಿಲ್ಲಿಂಗ್ ಆಗುತ್ತೆ ಯಾವದೇ ಮೋಸ ವಂಚನೆಗಳಲ್ಲಿ ಗ್ರಾಹಕ ಒಳಗಾಗಲ್ಲ ಹಾಗಾಗಿ ಆ ನಿಷ್ಠೆಯನ್ನು ಇವತ್ತು ಕೂಡ ಗ್ರಾಹಕರು ಇಟ್ಕೊಂಡಿದ್ದಾರೆ ಆದರೆ ಇವತ್ತು ನಾನು ಈ ಹಿಂದೆನೇ ಹೇಳಿದ ಹಾಗೆ ಇದು ಡಾಟಾ ಯುಗ ಗ್ರಾಹಕನಿಗೆ ಏನು ಬೇಕು ಅದನ್ನ ನಾವು ಕೊಡಬೇಕು ನಾವು ಕೊಟ್ಟಿದ್ದನ್ನ ಗ್ರಾಹಕ ತಗೊಳ್ಳತಕ್ಕಂತ ಯಾವುದೇ ಮಾರುಕಟ್ಟೆ ಇಲ್ಲ ಹಾಗಾಗಿ ಗ್ರಾಹಕರಿಗೆ ಏನು ಬೇಕು ಅದು 4G 5G ಅದು ನಮಗೆ ಕೊಡಿ ಅಂತಕಂತ ಬೇಡಿಕೆ ನಮ್ಮ ಈ ಮನವಿಗೆ ಸ್ಪಂದನೆ ಮಾಡದೇ ಹೋದ್ರೆ ಯಾವ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೀರಿ 7/7/2023 ದೆಹಲಿ ಚಲೋ ಕಾರ್ಯಕ್ರಮ ಇದೆ ಮುಂದುವರೆದ ಭಾಗವಾಗಿ ಇವತ್ತೇನ್ ರಾಜ್ಯಪಾಲರಿಗೆ ನಾವು ಮನವಿ ಕೊಡ್ತೀವಿ ಅದಕ್ಕೆ ಸ್ಪಂದನೆ ಮಾಡ್ತಾರೆ ಬಿಡ್ತಾರೆ ನಮಗೆ ಗೊತ್ತಿಲ್ಲ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಆದರೆ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ 7/7/2023 ಕ್ಕೆ ದೆಹಲಿ ಚಲೋ ಹೋಗ್ತೀವಿ ಜಂಟಿ ವೇದಿಕೆ ಎಲ್ಲ ಸದಸ್ಯರು ಅವತ್ತಿನ ದಿವಸ ದೆಹಲಿ ಚಲೋ ಒಂದು ಪ್ರದರ್ಶನ ಮಾಡಿ ಇನ್ನೂ ಹೆಚ್ಚಿನ ಒತ್ತಡವನ್ನು ಸರ್ಕಾರಕ್ಕೆ ಕೊಡ್ತೀವಿ ಸರ್ಕಾರ ಇವತ್ತು ಪ್ಯಾಕೇಜ್ ಮಾತ್ರನೇ ಘೋಷಣೆ ಮಾಡಿದೆ ಸರ್ಕಾರ ನಮಗೆ ನಿಜವಾಗಲೂ 4G 5G ಕೊಡೋ ತನಕ ನಮ್ಮ ಹೋರಾಟಗಳು ನಿರಂತರವಾಗಿರುತ್ತೆ ಜೊತೆಗೆ ಇಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಾ ಇರತಕ್ಕಂತ ನೌಕರನ ಬೇಡಿಕೆ ಕೂಡ ಈಡೇರೋ ತನಕ ನಮ್ಮ ಹೋರಾಟಗಳು ನಡೆಯತಾನೆ ಇರುತ್ತೆ ಇದಕ್ಕೆ ಅಂತ್ಯ ಇಲ್ಲ ಅತಿ ಮುಖ್ಯವಾಗಿ ನಾವು ಇವತ್ತಿನ ದಿವಸ ಗವರ್ನರ್ಗೆ ಹೋಗಿ ಒಂದು ಮೆಮೊರಂಡಮ್ ಅನ್ನು ಕೊಡ್ತೀವಿ ಅದು ಯಾಕೆ ಅಂತಂದ್ರೆ ಅದರಲ್ಲಿ ಸ್ಪಷ್ಟವಾಗಿ ಎರಡು ವಿಷಯಗಳನ್ನು ನಾವು ಮಂಡನೆ ಮಾಡಿದ್ದೀವಿ ಒಂದು ನಮಗೆ 1/1/2017 ರಿಂದ ವೇತನ ಪರಿಷ್ಕರಣೆ ಆಗಬೇಕು ನಾವು 39/2000 ತನಕ ಕೇಂದ್ರ ಸರ್ಕಾರಿ ನೌಕರರಾಗಿ ಕೆಲಸ ಮಾಡಿದಂಥ ವ್ಯಕ್ತಿಗಳು ವಾಜಪೇಯಿ ಅವರ ಗವರ್ಮೆಂಟಲ್ಲಿ BSNL ಮಾಡಿದ್ದಕ್ಕೆ 1/10/2000 ರಿಂದ ನಾವು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀವಿ ಅವತ್ತಿನ ದಿವಸ ಕ್ಯಾಬಿನೆಟ್ ಡಿಸಿಷನ್ ಬಹಳ ಕ್ಲಿಯರ್ ಆಗಿತ್ತು ಏನಂದ್ರೆ ನೀವು ಯಾವುದೇ ಸಂದರ್ಭದಲ್ಲಿ ನೀವು BSNL ಗೆ ಹೋದರೂ ಕೂಡ ನಿಮಗೆ ಎಲ್ಲ ಸೌಕರ್ಯ ಮತ್ತೆ ವೇತನ ಪರಿಷ್ಕರಣೆ ಎಲ್ಲ ಕೂಡ ಕೇಂದ್ರ ಸರ್ಕಾರದ ನೌಕರರಿಗೆ ಏನಾಗ್ತಿತ್ತು ಅದನ್ನೇ ನಾವು ಮಾಡ್ತೀವಿ ಅಂತಕಂತ ಒಂದು ಕ್ಯಾಬಿನೆಟ್ ನೋಟ್ ಕೂಡ ಅವತ್ತು ಮಾಡಿದ್ರು ಆ ಕ್ಯಾಬಿನೆಟ್ ನೋಟ್ ಅಲ್ಲಿ ಸ್ಪಷ್ಟವಾಗಿದೆ ನಾವು BSNL ಗೆ ಬಂದರೂ ಕೂಡ ನಾವು ಇನ್ನು ಕೇಂದ್ರ ಸರ್ಕಾರಿ ನೌಕರರಾಗಿನೇ ಮುಂದುವರಿತೀವಿ ಅಂತಕಂತದ್ದು ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಇದೆ ಲೀನ್ ಇಸ್ ಸಸ್ಪೆಂಡೆಡ್ ಬಟ್ ನಾಟ್ ಟರ್ಮಿನೇಟೆಡ್ ಯಾಕೆ ಅಂತಂದ್ರೆ ನಾವು ಟೆಕ್ನಿಕಲ್ ರೆಸಿಗ್ನೇಷನ್ ಅನ್ನು ಕೊಟ್ಟು ಬಂದಿಲ್ಲ ಇವತ್ತು ನಾವು BSNL ಗೆ ನಾವು ಯಾರು ಎಲ್ಲೆಲ್ಲಿ ಬಂದಿದ್ದೀವಿ BSNL ಗೆ ಯಾರು ಟೆಕ್ನಿಕಲ್ ರೆಸಿಗ್ನೇಷನ್ ಕೊಟ್ಟು ಬಂದಿಲ್ಲ ಅದಕ್ಕೋಸ್ಕರನೇ ನಮಗೆ 37A ಅಂತ ಹೇಳಿ ಒಂದು ಸ್ಪೆಷಲ್ ಅಮೆಂಡ್ಮೆಂಟ್ ಅನ್ನು ಮಾಡಿ ಆ ರೂಲ್ ಅನ್ನು ಕೂಡ ಸೇರಿಸಿದ್ರು ಅದರ ಪ್ರಕಾರ ನಾವು ಇವತ್ತು ಕೂಡ ಕೇಂದ್ರ ಸರ್ಕಾರದ ನೌಕರರಿಗೆ ಏನು ಸಿಗಬೇಕು ಸವಲತ್ತು ಅದು ನಮಗೂ ಕೂಡ ಸಿಗಬೇಕು ಅನ್ನಕಂತ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ ಅದಷ್ಟೇ ಅಲ್ಲ ನೀವೇ ನೋಡಿದಿರಾ ಅಖಿಲ ಭಾರತ ಮಟ್ಟದಲ್ಲಿ ಏನು 7ನೇ ವೇತನ ಆಯೋಗವನ್ನು ಸರ್ಕಾರ ಇವತ್ತು ಇಂಪ್ಲಿಮೆಂಟ್ ಮಾಡ್ತು ಆ 7ನೇ ವೇತನ ಆಯೋಗ ಕೇಂದ್ರ ಸರ್ಕಾರದ ಪಿಂಚಣಿದಾರರಿಗೆ ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೆ ಅವರು 1,10,00,000 ಜನ ಇದ್ದಾರೆ ಎರಡು ಸೇರಿಸಿ ಅವರಿಗೆ ನೀವು ಇಂಪ್ಲಿಮೆಂಟ್ ಮಾಡಿದಿರಾ ನಾವು ಕೇವಲ 4,5,00,000 ಜನ ನಾವು ಏನಿದ್ದೀವಿ ನಮಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೀವು ಕಾಕತಾಳೀಯವಾಗಿ ಏನು ಮಾಡ್ತಾ ಇಲ್ಲ ಏನು ನೋಡ್ತಲೇ ಇಲ್ಲ ನೀವು ಅದರ ಬಗ್ಗೆ ಅಂತಂದ್ರೆ ಇದು ಅನ್ಯಾಯನೋ ಅಲ್ವೋ ಅಂತಕಂತ ನಿರ್ಧಾರವನ್ನು ಈ ದೇಶದ ಜನ ನಿರ್ಧಾರ ಮಾಡಬೇಕು ಅನ್ನೋ ಮಾತನ್ನು ನಾನು ಅರಿಕೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರ ಅಡಿಷನಲ್ ಗ್ರಾಸ್ ರೆವೆನ್ಯೂ ಅಂತ ಏನು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿತ್ತು ಆ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಪ್ರಕಾರ ಖಾಸಗಿಯವರು 4.5-5 ಲಕ್ಷ ಕೋಟಿ ರೂಪಾಯಿ ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗಿತ್ತು ರೆಟ್ರಾಸ್ಪೆಕ್ಟಿವ್ಲಿ ಆದರೆ ಇವತ್ತೇನು ಮಾಡಿದೆ ಸರ್ಕಾರ ಅದನ್ನು 25-30 ವರ್ಷಕ್ಕೆ ಅವರಿಗೆ ಬಿಟ್ಟುಕೊಟ್ಟು ನೀವು ಯಾವಾಗ ಬೇಕಾದರೂ ಪೇಮೆಂಟ್ ಮಾಡ್ಬೋದು ನೀವು ಹೇಗೆ ಬೇಕಾದರೂ ಅದನ್ನು ಅಡ್ಜಸ್ಟ್ ಮಾಡ್ಬೋದು ಅನ್ನೋ ಮಾತನ್ನು ಹೇಳ್ತಾ ಇದೆ ಆದರೆ ಇವತ್ತು ನಾವು ಇಲ್ಲಿ ಕೂತಿರ್ತಕ್ಕಂಥ BSNL ನೌಕರ ವರ್ಗ ಅವರೇ 4G 5G ಕೊಡ್ತೀವಿ ಅಂತ ಹೇಳಿ ಎಲ್ಲ ಮಾಡಿ ಅದಕ್ಕೆ ಪ್ಯಾಕೇಜ್ ಕೊಟ್ಟಿದ್ದೀವಿ ಅಂತ ಹೇಳಿ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ
अदूल सविद हतोबरल निर्धार आगे फोर जी स्पेक्ट्रम के हद्नार सविद कोटि रूपाय को अंतर मत इपत् अदान मत हेल्ता ना फोर जी के मत दुडन को अंत आने कोटदी अंतक बंदु इवतु एवं सवि कोटि रूपाय मोने मोने डिक्लेर् फोर जी फै जी के सर्विस कोसर एक्विपमेंट के टवर्गे मत स्पेक्ट्रम स्पेक्ट्रम चार्जस् अतकू नहीं नोड़ी नावे 1-10-2000 के कंपनिया फार्मेशन आयु आवु सविदार कंपनी आक्ट प्रकार नम कंपनिया अलवर 2013 मत कंपनी आक्ट कूड़ा अमेंड आयु नहीं नोड़ी कंपनी वो डीटीएस डीटीएल असेट एव्रिथिंग शुड बी ट्रांसफर टू कंपनी अब कंपनी आक्ट रूलस इवू नम असेट यू ट्रांसफर आगे अब अस्टे मोनेटाइजेशन अंत कैबिनेट निर्धार तक आ मोनेटाइजेशन कूड़ा असेटन आुडु डीओटे होते हुतु बी एस एन एल वन पैसन कूड़ा को थ्रू बी एस एन एल थ्रू डीओटे अब नमें बर इू कूड़ा अलीरतक न्यूनते अदूँ ना गमनारू इु कूड़ा 89,000 कोटि रूपाय मोने डिक्लेर आयतु अदू सेरसि मद्लु नावु 150,000 कोटि रूपाय एनु असेट इत्तल्ल अदु इवत्तु बी एस एन एल असेट 256,000 कोटि रूपाय आगिदे अंद्रे दिस इस कॉल्ड कैपेक्स इन्वेस्टमेंट अंतारे इदक्के अंद्रे कैपिटल इंक्रीज माड्लिक्के इन्वेस्टमेंटे होरतु एक्सपेंडिचर दुड्डल्ल अदु अदन्नु कूड पब्लिक गे नीवु तिळिसबेकु अन्नोदु नन्न मनवि निम्मल्लि इदे अंत हेळ्ता अदु अष्टे अल्ल नम्म प्रमोशन पॉलिसी 2010 आ प्रमोशन पॉलिसी चेंज माडिद्दे आद्रे इवत्तु नम्म नौकर वर्ग एनु 10-12 ವರ್ಷದಿಂದ ಸ್ಟ್ಯಾಗ್ನೇಟ್ ಆಗಕೊಂಡಿದ್ದಾರೆ ಈವನ್ 2007 ರಿಂದ ಅಷ್ಟು ಸ್ಟ್ಯಾಗ್ನೇಷನ್ ಕೂಡ 10,000 ಜನಕ್ಕೆ ಹೋಗುತ್ತೆ ಅದು ಅಷ್ಟೇ ಅಲ್ಲ ಈ ಸ್ಟ್ಯಾಗ್ನೇಷನ್ ಹೋಗೋದ್ರಿಂದ ಪ್ರತಿ ವರ್ಷ ಅವರಿಗೆ ಬರಬೇಕಾದ ಇನ್ಕ್ರಿಮೆಂಟ್ ಕೂಡ ಬರುತ್ತೆ ಇದಕ್ಕೆ ಅನುಕೂಲ ಮಾಡ್ಕೊಳ್ಳಬೇಕು ಅನ್ನೋಕೋಸ್ಕರವಾಗಿ ನಾವು ಮೆಮೊರಂಡಮ್ ಅನ್ನು ಕೊಡ್ತಾ ಇದೀವಿ ಬಿಎಸ್ಎನ್ಎಲ್ ನ ಬಲವಂತವಾಗಿ 2000 ದಲ್ಲಿ ಕಂಪನಿಯಾಗಿ ಕನ್ವರ್ಟ್ ಮಾಡ್ತಾರೆ ನಾವು ಯಾರು ಎಂಪ್ಲಾಯೀಸ್ ಅದಕ್ಕೆ ಒಪ್ಪಿರಲಿಲ್ಲ ಆದರೂ ಬಲವಂತವಾಗಿ ನಮ್ಮನ್ನ ಬಿಎಸ್ಎನ್ಎಲ್ ಕಂಪನಿಗೆ ಈ ಸರ್ಕಾರವನ್ನು ನಮ್ಮ ಬಲಂತ ತಳ್ತಾರೆ ಆದರೆ ನೀವೆಲ್ಲ ಸಾಕ್ಷಿ ಯಾವುದೇ ಭೂಕಂಪ ಆಗಲಿ ಯಾವುದೇ ಅನಾಹುತಗಳಲ್ಲಿ ಅಲ್ಲೆಲ್ಲ ಕೆಲಸ ಮಾಡಿರೋದು ಕೇವಲ ಬಿಎಸ್ಎನ್ಎಲ್ ನಮ್ಮ ಚೆನ್ನೈಯಲ್ಲಿ ಚಂಡಮಾರುತ ಆಯಿತು ಆ ಚಂಡಮಾರುತದಲ್ಲಿ ಪ್ರೈವೇಟ್ ಕಂಪನಿಗಳೆಲ್ಲ ಯಾರು ಬಂದಿಲ್ಲ ಬಾಗಿಲು ಮುಚ್ಚಿಕೊಂಡು ಮನೆಗಳಲ್ಲಿ ಇದ್ದರು ಆವಾಗ ನಮ್ಮ ಬಿಎಸ್ಎನ್ಎಲ್ ಈ ಸಂಸ್ಥೆಯನ್ನು ನಮ್ಮ ಬಿಎಸ್ಎನ್ಎಲ್ ಸಂಸ್ಥೆ ಬಂದು ಕೆಲಸ ಮಾಡಿದೆ ಹಾಗಾಗಿ ನಾವು ನಮ್ಮ ಕಂಪನಿಗೆ 4G ಬೇಕು ಅಂತ ನಾವು ಹೇಳ್ತಾ ಇದೀವಿ ನಮ್ಮ ಮುಖ್ಯ ಡಿಮ್ಯಾಂಡ್ 4G ಕೊಡಿ ಅಂತ ಈಗ ನೋಡಿ ಆ ಈಗಾಗಲೇ ಪ್ರೈವೇಟ್ ಕಂಪನಿ ಅವರಿಗೆ 5G ಕೊಡ್ತಾ ಇದ್ದಾರೆ 5G ಲಾಂಚ್ ಮಾಡ್ತಾ ಇದ್ದಾರೆ ಆದರೆ ನಮಗೆ ಇನ್ನು 4G ಕೊಟ್ಟಿಲ್ಲ ಈ ಹಿಂದೆನೋ ನಮಗೆ ಇದೆ ತರ ಮಾಡಿದ್ರು 3G ಕೊಟ್ಟಿಲ್ಲ ಆದರೆ ಪ್ರೈವೇಟ್ ಕಂಪನಿಗಳಿಗೆ 3G ಕೊಟ್ಟಿದ್ರು ಹಾಗಾಗಿ ನಮ್ಮ ಮುಖ್ಯ ಬೇಡಿಕೆ 4G 5G ಕೊಡಿ ನಾವು ಪ್ರೈವೇಟ್ ಕಂಪನಿ ಜೊತೆ ನಾವು ಕಾಂಪೀಟ್ ಮಾಡಬೇಕು ಅಂತ ಹೇಳಿ ಗ್ರಾಹಕರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಹೇಳಿ ನಮ್ಮ ಡಿಮ್ಯಾಂಡ್ ಹಾಗಾಗಿ ನಿಮ್ಮೆಲ್ಲರ ಹತ್ರ ನಮಗೆ ಒಂದು ಕಳಕಳಿಯ ಪ್ರಾರ್ಥನೆ ಮಾಡ್ತೀವಿ ನಮಗೆ 4G ಬೇಕೇ ಬೇಕು ಇವತ್ತು ನಾವು ಗವರ್ನರ್ ಹೋಗಿ ನಮ್ಮ ಮೆಮೊರಂಡಮ್ ಅನ್ನು ಕೊಡ್ತಾ ಇದೀವಿ ಇದೇ ತರ ಇವರು ನಮ್ಮ ಕೂಗನ್ನು ಕೇಳಿಸಿಲ್ಲ ಅಂದ್ರೆ ನಾವು 7-7-2023 ಕ್ಕೆ ನಾವು ಡೆಲ್ಲಿ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇನ್ನು ಮುಂದೆ ಅಲ್ಲೂ ಇವರು ಕೇಳಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ನಮ್ಮ ಜಂಟಿ ಏನಿದೆ ಜಾಯಿಂಟ್ ಫೋರಂ ಅಂತ ಏನಿದೆ ನಾವೆಲ್ಲ ಸೇರಿ ಇನ್ನು ಮುಂದೆ ಘೋರವಾದ ಇದು ಪ್ರತಿಭಟನೆಗಳನ್ನು ಮಾಡಕ್ಕೆ ನಾವು ತಯಾರಾಗಿದ್ದೀವಿ ಧನ್ಯವಾದಗಳು